ನೋಡ್ರಿ, ಇಂಗ್ಲಿಷ್ನ ಭಾಷೆ ಅಂತ ಪರಿಗಣಿಸೋದೇ ತಪ್ಪು. ನಾವು ಕನ್ನಡ ಬೆಳೆಯೋದಕ್ಕೆ ಬಿಡೋದಿಲ್ಲ. ಕರ್ನಾಟಕದಲ್ಲೇ ಕನ್ನಡಕ್ಕೆ ಎಲ್ಲ ಕಡೆ ಮಾರ್ಕೆಟ್ ಇಲ್ಲ. ಅದು ಕರ್ನಾಟಕದ ಸಂಸ್ಕೃತಿಗೆ ನಮಗೆ ಬಂದಿರೋ ಕಷ್ಟ. ನಿಮ್ಮ ಮಾರ್ಕೆಟ್ ಉಳಿಸ್ಕೊಳ್ಳೋದಿಕ್ಕೆ ಮಕ್ಕಳನ್ನು ಪುಸ್ತಕದ ಕಡೆ ಕಳಿಸ್ತಾ ಇದ್ದೀರ. ನಾನು ಮಕ್ಕಳು ಇರೋ ಕಡೆ ಹೋಗಿ ನೀವು ಅವರೆಲ್ಲ ಮಾಡ್ಕೊಳ್ಳಿ, ನಾವು ಮಾಡಲ್ಲ. ನಾನು ಹೇಳ್ತೀನಿ, ಅವರೆಲ್ಲ ಇರ್ತಾರೆ, ನೀವಿರಲ್ಲ. ಇನ್ನೊಂದು 10 ವರ್ಷದಲ್ಲಿ ಜಗತ್ತಲ್ಲಿ ಮಕ್ಕಳನ್ನೆಲ್ಲ ಸೇರಿಸಿ ಕ್ಲಾಸ್ ರೂಮ್ ಅಲ್ಲಿ ಸೇರಿಸೋದೆಲ್ಲ ನಿಲ್ಲತ್ತೆ. ನಾವು ಇನ್ಫೋಸಿಸ್ ನ ಕನ್ನಡ ಕಂಪನಿ ಅಂತ ನೋಡೋದಕ್ಕೆ ನಮಗೆ ಮನಸ್ಸಿಗೆ ನಮ್ಮ ತಲೆಗೆ ಬರೋದಿಲ್ಲ ಅಲ್ವಾ? ನಮಸ್ಕಾರ. ಸೊ ಮೊದಲನೇದಾಗಿ ಕೋವಿಡ್ನ ನಂತರದ ಸಿನಿಮಾದ ಪರಿಸ್ಥಿತಿ, ಅದು ಕನ್ನಡದ ಚಿತ್ರರಂಗದಲ್ಲಿ. ಯಾಕಂತ ಹೇಳಿದರೆ ಕೋವಿಡ್ ನಂತರ ಸಿನಿಮಾಕ್ಕೆ ಆಡಿಯನ್ಸ್ ಬರುವಂಥದ್ದೇ ಕಮ್ಮಿ ಆಗಿತ್ತು. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಯಾಕಂತ ಹೇಳಿದರೆ ಬೇರೆ ಬೇರೆ ಏಜ್ ಗ್ರೂಪಿನ ಜನರಿಗೆ, ಅಥವಾ ಹಿರಿಯರಂತೂ ಮನೆಯಿಂದ ಹೊರಗೆ ಬಂದು ಸಿನಿಮಾ ನೋಡುವಂಥದ್ದು ತುಂಬಾ ಕಮ್ಮಿ ಆಗಿತ್ತು. ನಂತರ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾರೆ, ಆದರೂ ಕೂಡ ಒಂದು ಕನ್ನಡ ಸಿನಿಮಾಗಳಿಗೆ OTT ಪ್ಲಾಟ್ಫಾರ್ಮ್ ಇರಬಹುದು ಅಥವಾ ಸಿನಿಮಾ ಇದು ಥಿಯೇಟರ್ನಲ್ಲಿರಬಹುದು, ಜನ ಹೋಗುವಂಥದ್ದು ಕಮ್ಮಿ ಆಗಿದೆ ಮತ್ತು OTTಗೆ ಸೇಲ್ ಆಗುವಂಥದ್ದು ಕಮ್ಮಿ ಆಗಿದೆ. ಸೊ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ನೀವೇನು ಹೇಳಿ? ಅದು ಸಿನಿಮಾಗೆ ವಿಶೇಷವಾಗಿ ಇರುವ ಕಷ್ಟ ಅಲ್ಲ, ಅದು ಕರ್ನಾಟಕದ ಸಂಸ್ಕೃತಿಗೆ ನಮಗೆ ಬಂದಿರುವ ಕಷ್ಟ. ಯಾವುದು ಅಂದರೆ, ನಮ್ಮಲ್ಲಿ ಇತ್ತೀಚೆಗೆ ಒಂದು 2-3 ದಶಕಗಳಲ್ಲಿ ಕೆಲವರು ಕನ್ನಡ ಸ್ಪೀಕಿಂಗ್ ಆಂಟರ್ಪ್ರಿನರ್ಸ್ ಅನ್ನೋರು ಬಂದಿದ್ದಾರೆ. ಇಲ್ಲದಿದ್ದರೆ ಕನ್ನಡಿಗರು ಪ್ರೊಫೆಷನಲ್ಸ್ ಆಗಿ ಇರೋದಕ್ಕೆ ಬಯಸ್ತಾರೆ, ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಮಾಡ್ತಾರೋ ಕೆಲವರು ಇರ್ತಾರೆ, ಕೆಲವರು ಕಂಪನಿಗಳಿಗೆ ಉದ್ಯಮಿಗಳಿಗೆ ಸೇರಿಕೊಂಡು ಅಲ್ಲಿ ಕೆಲಸ ಮಾಡೋದಕ್ಕೆ ಇರ್ತಾರೆ. ಇದು ಒಟ್ಟು ನಮ್ಮ ಗುಣ, ನಮಗೆ ಈ ಆಂಟರ್ಪ್ರಿನರ್ಶಿಪ್ ಗುಣ ಸ್ವಲ್ಪ ಯಾತಕ್ಕಿಲ್ಲ, ನನಗೆ ಗೊತ್ತಿಲ್ಲ. ಯಾರು ಅದು ಬೇರೆ ಯಾವುದರ ಸಂದರ್ಭದಲ್ಲಿ ಅದನ್ನು ವಿವರಿಸ್ಬೋದು ಏನೋ ಬೇಕಾದರೆ. ಆದರೆ ನೋಡಿ, ಅದರಿಂದ ಏನಾಗಿದೆ, ಕರ್ನಾಟಕದಲ್ಲಿ ಕನ್ನಡಿಗ ಅಥವಾ ಕನ್ನಡಿಗ ಅಂದರೆ ನನ್ನ ಹತ್ರ ಕರ್ನಾಟಕದವರು ಅಂತ, ನಮ್ಮದು ಕನ್ನಡ ಭಾಷಾವಾರು ಪ್ರಾಂತ್ಯ ಆಗಿದ್ದರಿಂದ ಕನ್ನಡ ನಾಡಿದು ಅಂತ ಹೇಳಿದ್ರೆ ಸರಿ. ಎಲ್ಲ ಬೇರೆ ಬೇರೆ ಭಾಷೆಗಳಿದೆ ಇಲ್ಲಿ, ಇನ್ನು ಬ್ಯಾರಿಯಿಂದ ಹೇಳೋದು, ನಿಮ್ಮಲ್ಲೇ ತುಳು ಕೊಂಕಣಿ ಎಲ್ಲ ಇದೆ. ನಾನು ಹೇಳೋದು ನನ್ನ ಕನ್ನಡ ಅಂತ ಹೇಳಿದ್ರೆ ಒಟ್ಟು ಕರ್ನಾಟಕ ಕನ್ನಡವನ್ನು ಒಂದು ಮಾಧ್ಯಮದ ಭಾಷೆ ಅಂತ ನಾವು ಬಳಸೋದ್ರ ಬಗ್ಗೆ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ನೋಡಿ, ಕನ್ನಡದಲ್ಲಿ ನಮಗೆ ಒಂದು ವ್ಯವಸ್ಥಿತವಾಗಿ ಕನ್ನಡಿಗರೇ ಸ್ಥಾಪನೆ ಮಾಡಿರುವ ಒಂದು TV ಚಾನೆಲ್ ಇಲ್ಲ. ಮತ್ತು ಒಂದು ಸರ್ವವ್ಯಾಪ್ತಿಯ ದೊಡ್ಡ ಗುಣಮಟ್ಟದ ಒಂದು OTT ಪ್ಲಾಟ್ಫಾರ್ಮ್ ಅಂತಿಲ್ಲ. ಯಾರು ಒಂದು ಕನ್ನಡ ನೇಚರ್ ಆಫ್ ಎಂಟರ್ಪ್ರೈಸಲ್ಲಿ ಯೂಟ್ಯೂಬಲ್ಲಿ ಯಾರೋ ಒಂದು OTT ಏನೋ ಮಾಡ್ಕೊಂಡ್ರೆ ತರದಿರುತ್ತೆ ಅಷ್ಟೇ ಹೊರತು ದೊಡ್ಡ ಮಟ್ಟದಲ್ಲಿ ನಮಗೆ ಮಾಡೋದಕ್ಕೆ ಇವಾಗ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಅವ್ರಿಗೆಲ್ಲ ನಾವು Zee5 ಅಂತ ಕಾಂಪಿಟಿಷನ್ ತೆಲುಗಿನಲ್ಲಿ ಆಹಾ ಇದ್ದ ಹಾಗೆ ತೆಲುಗಲ್ಲಿದೆ, ಅವ್ರಿಗಿದೆ ಈ ನೇಚರ್, ಅವ್ರಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋ ನೇಚರ್ ತೆಲುಗು ಅವ್ರಿಗಿದೆ, ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಯಾಕಿಲ್ಲ ಅನ್ನೋದು ಅದಕ್ಕೆ ಹಿಸ್ಟಾರಿಕಲ್ ರೀಸನ್ಸ್ ಇದೆ, ಅದಕ್ಕೆ ನಾನು ಅದಕ್ಕೆ ಹೋಗೋದಿಲ್ಲ. ಏಕೀಕರಣ ಆದಾಗ 8 ಜಿಲ್ಲೆ ಇದ್ದಿದ್ದ ಹಳೆ ಮೈಸೂರು ಒಂದು 24-25 ಜಿಲ್ಲೆ ಆಗುವಂಥ ಒಂದು ಮೈಸೂರಾಯಿತು. ಆಮೇಲೆ ಕರ್ನಾಟಕ ಅಂತ ಹೆಸರು ಬದಲಾಯಿತು. ಆದರೆ ನಾವು ಎಷ್ಟೋ ಶೋಷಣೆಗೆ ಒಳಗಾಗಿದ್ದ ಜನ, ಬಡತನದಲ್ಲಿ ಇದ್ದ ಭಾಗಗಳು ಎಲ್ಲವನ್ನು ನಾವು ತೊಗೊಂಡು ಸ್ವಲ್ಪ ಹಳೆ ಮೈಸೂರು ಸ್ವಲ್ಪ ಚೆನ್ನಾಗಿತ್ತು, ನಮಗೆ ಮಾಡೋಕ್ಕಾಗಿಲ್ಲ. ಅಷ್ಟೇ ಅಲ್ಲ, ನಮಗೆ ಈಗ ನೋಡಿ, ಯಾರು ಹೊಂಬಾಳೆ ಫಿಲಮ್ಸ್ ಅಂಥವ್ರು ಬಂದು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾ ಮಾಡಿ ದೊಡ್ಡ ಮಾರ್ಕೆಟಿಂಗ್ ಮಾಡೋಕ್ಕಾಗತ್ತೆ ಅವ್ರಿಗೆ, ಅವರೇನೋ ಮಾಡಿದ್ದಾರೆ. ಅಂದರೆ ಅದು ಇನ್ನೂ ಈಗ ಹೊಸದಾಗಿ ಇಡ್ತಿರುವ ಹೆಜ್ಜೆಗಳಿವೆಲ್ಲ. ನಮಗೆ ಕನ್ನಡದಲ್ಲೇ ಕರ್ನಾಟಕದಲ್ಲೇ ಕನ್ನಡಕ್ಕೆ ಎಲ್ಲ ಕಡೆ ಮಾರ್ಕೆಟ್ ಇಲ್ಲ. ಈ ಭಾಗದಲ್ಲಿ ಕನ್ನಡ ಸಿನಿಮಾ ನೋಡೋದೇ ಕಮ್ಮಿ ಅಲ್ವಾ? ನಾ ಏನು ಹೇಳ್ತೀನಿ ಅದಕ್ಕೆ ಅಂದರೆ, ಇದು ಬರೀ ಸಿನಿಮಾಗಲ್ಲ, ಬೇರೆದಕ್ಕೂ ಇದು ಇದೆ. ನಾವು ಈಗ ಇನ್ಫೋಸಿಸ್ನ ಕನ್ನಡಿಗರೇ ಕೆಲವರು ಸೇರಿ ಮಾಡಿದ್ರು, ನಾವು ಇನ್ಫೋಸಿಸ್ನ ಕನ್ನಡ ಕಂಪನಿ ಅಂತ ನೋಡೋದಕ್ಕೆ ನಮಗೆ ಮನಸ್ಸಿಗೆ ನಮ್ಮ ತಲೆಗೆ ಬರೋದಿಲ್ಲ. ಅದು
ಅಲ್ವಾ? ಅದಕ್ಕಾಗಿ ನಾನು ಹೇಳ್ತೀನಿ, ನಮಗೆ ಕರ್ನಾಟಕಕ್ಕೆ ಇರುವ ಕಷ್ಟ ಇರುತ್ತೆ ಇದು ಅಂತ. ನಾವು ನಮಗೆ ಉದ್ಯೋಗ ಸುಲಭ ಸಿಗೋ ಥರದ್ದನ್ನು ನೋಡ್ಕೊಳ್ತೀವಿ ನಾವು. ನಾವು ನಾವೇ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಿ ಏನೋ ನಡೆಸೋದು. ನನಗೆ ಮೊನ್ನೆ ನಾನು ಈ ಹವ್ಯಕರ ಭವನದಲ್ಲಿ ಮೂರು ಸಾಧಕರು ಅಂತ ಅವ್ರು ಕೊಟ್ಟರು. ಅದರಲ್ಲಿ ಒಬ್ಬರು ಎಂಥ ಅವರು ಕಾಲೇಜನ್ನು ಓದನ್ನು ಮಧ್ಯದಲ್ಲಿ ಬಿಟ್ಟು ಅವರ ಹಳ್ಳಿಯಲ್ಲಿ ಅವರು ಮನೆ ಮನೆಗೆ ಹೋಗಿ ಹಾಲು ಕೊಡೋದು ಈ ಥರದ್ದು ಮಾಡ್ತಾ ಇದ್ದಾಗ ಅವರು ಅವ್ರ ಮನೆ ಮನೆಯಲ್ಲಿ ಕಷ್ಟ ನೋಡಿದ್ರಂತೆ. ಇಲ್ಲಿ ಮಜ್ಜಿಗೆ ಕಡಿಯೋದಕ್ಕೆ ಇದು ನಮಗೆ ಇದು ಕಷ್ಟ ಇದೆ ಅಂತ ಅನ್ನೋ ಥರದ್ದು, ಬೆಣ್ಣೆ ತೆಗೆಯೋದು ಕಷ್ಟ ಇದೆ ಆ ಥರದ್ದು ಒಂದು ಯಂತ್ರ ಮಾಡಿ ಈಗ ದೊಡ್ಡ ಕಂಪನಿಯಾಗಿ 137 ಯಂತ್ರೋಪಕರಣಗಳನ್ನ ಮಾಡಿ ಅವರು ಬೇರೆ ದೇಶಗಳಿಗೂ ರಫ್ತು ಮಾಡೋಷ್ಟು ಬೆಳೆದಿದ್ದಾರಂತೆ. ಅದು ನನ್ನ ಪ್ರಕಾರ ಮಾದರಿ ಇಂಡಸ್ಟ್ರಿಯಲಿಸ್ಟ್. ನನಗೆ ತಕ್ಷಣಕ್ಕೆ ಅವ್ರ ಹೆಸರು ನೆನಪು ಬರ್ತಾ ಇಲ್ಲ, ನನಗೆ ಬೇಜಾರಾಗಿದೆ. ಬಟ್ ನೋಡಿ ಅಂಥವ್ರು ಇದ್ದಾರೆ. ಅಂಥ ಕನ್ನಡಿಗರು ಹೆಚ್ಚಾದರೆ ನಮಗೆ ನಾವು ಉಳಿತೀವಿ, ಇಲ್ಲದೇ ನಮಗೆ ಕಷ್ಟ ಇದೆ. ಸ್ಪೆಸಿಫಿಕ್ಕಾಗಿ ನೀವು ಕೇಳಿದ ಪ್ರಶ್ನೆಗೆ ಏನು ಹೇಳ್ತೀನಿ, ಕೋವಿಡ್ ಆದಾಗ ನಮಗೇನು ಗೊತ್ತಾಯಿತು, ನಮಗೆ ಈ ವಿಷುವಲ್ ಮೀಡಿಯಾ ಅಂದರೆ ಮೂವಿಂಗ್ ಇಮೇಜ್ ಮೀಡಿಯಾ, ಚಲನಚಿತ್ರ ಮಾಧ್ಯಮ ಅಂದರೆ ಬರೀ ಪರದೆ ಮೇಲೆ ಬರೋದಲ್ಲ, ಈ ನಮಗೆ ಅಂದರೆ ಬೆಳ್ಳಿ ಪರದೆ ಅಂತ ನಮಗೆ ಏನು ಕರಿತೀವೋ ಅಷ್ಟೇ ಅಲ್ಲ, ಯಾವ ಪರದೆ ಮೇಲಾದರೂ ಬರೋದಕ್ಕೆ ಸಾಧ್ಯ ಇದೆ. ಅದರಿಂದ ಕೋವಿಡ್ ನಂತರ ಜನರು ವ್ಯೂಯಿಂಗ್ ಪ್ಯಾಟರ್ನ್ ಬದಲಾಗಿದೆ. ಅವರು ಮನೆಯಲ್ಲಿ ಟಿ ವಿಯಲ್ಲೇ ಯಾವುದೋ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ನೋಡ್ಕೊಳಕ್ಕಾಗಿರ್ತದೆ. ಓಕೆ, ಅದರಲ್ಲಿ ಕನ್ನಡ ಇಲ್ಲ ಹೆಚ್ಚು. ಬೇರೆ ಭಾಷೆಯವರು, ಬೇರೆ ಭಾಷಾ ಸಂಸ್ಕೃತಿಗೆ ಸೇರಿದವರು, ಬೇರೆ ರಾಜ್ಯದವರು, ಅಲ್ಲಿಯ ಉದ್ಯಮದಾರರು, ಅಲ್ಲಿಯ ಬಂಡವಾಳವನ್ನು ಹೂಡಬಲ್ಲ ವ್ಯಕ್ತಿಗಳು ಅಂಥವರು ಸ್ಥಾಪನೆ ಮಾಡಿರುವ ಚಾನೆಲ್ಗಳ ಬಾಗಿಲಲ್ಲಿ ನಿಂತುಕೊಂಡು ನಮ್ಮದನ್ನು ತಗೊಳ್ಳಿ ಅನ್ನೋ ಕೇಳುತ್ತದ್ದು ಪರಿಸ್ಥಿತಿ ನಮ್ಮದಿದೆ ಇವಾಗ. ಈವನ್ ಡಬ್ಬಿಂಗ್, ಡಬ್ಬಿಂಗು ನೋಡ್ರಿ, ನಾನು ಇನ್ನೊಂದಿದೆ, ನೀವು ಯಾವಾಗ ಆ ಪ್ರಶ್ನೆಗೆ ಬರ್ತೀರ ಅಂತ ತಿಳ್ಕೊಳ್ತೀನಿ. ಈಗ ಮುಂದೆ ಡಬ್ಬಿಂಗಿಗೆ ಏನು ಯಾರು ಆರ್ಟಿಸ್ಟ್ ಬೇಕಾಗಿಲ್ಲ, AI ಮಾಡುತ್ತೆ ಡಬ್ಬಿಂಗು. ಕರ್ನಾಟಕದಲ್ಲಿ ಮಾಡದೇ ಇರ್ಬೋದು, ಇಲ್ಲೇನಾದರೆ ನಮ್ಮಲ್ಲಿ ಸಿಂಕ್ ಸೌಂಡನ್ನು ನಾವು ಮಾಡಲ್ಲ, ಆಯಿತಾ? ಯಾರ್ಯಾರೋ ಒಬ್ಬೊಬ್ಬರು ಮಾಡ್ತಾರೆ ಅಷ್ಟೇ, ನಮ್ಮಲ್ಲಿ ಸಿಂಕ್ ಸೌಂಡ್ ಮಾಡಲ್ಲ. ಯಾಕೆಂದರೆ ನಮ್ಮದೇನು ಧೋರಣೆ ಅಂದರೆ ಅವರೆಲ್ಲ ಮಾಡ್ಕೊಳ್ಳಿ ನಾವು ಮಾಡಲ್ಲ ಅಂತ. ನಾನು ಹೇಳ್ತೀನಿ ಅವರೆಲ್ಲ ಇರ್ತಾರೆ ನೀವಿರಲ್ಲ ಅಂತ. ಈ ಕಷ್ಟ ಇದೆ. ನಾವು ನಮಗೆ ಬಂಡವಾಳ ಹೂಡುವ ಶಕ್ತಿ ಇಲ್ಲ, ಅಥವಾ ಶಕ್ತಿ ಇದ್ದರೂ ಸರಿಯಾದ ರೀತಿಯಲ್ಲಿ ಬಂಡವಾಳ ಹೂಡುವ ಇಮ್ಯಾಜಿನೇಷನ್ ನಮಗಿಲ್ಲ. ಇಮ್ಯಾಜಿನೇಷನ್ ಇದ್ದರೂ ನಮಗೆ ನಮ್ಮ ಆಸಕ್ತಿ ಇಂಥ ಕಡೆ ಇಲ್ಲ. ಇದು ಕನ್ನಡದ ಕಷ್ಟ. ಮುಂದೆ ಇನ್ನೂ ಕಷ್ಟ ಆಗುತ್ತೆ, ಇದು ನನ್ನ ಅಭಿಪ್ರಾಯ.